ಹಲೋ ಎಲ್ಲರಿಗೂ, ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ತುಂಬ ರುಚಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಸುಲಭ ಆಗಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪ್ಯಾನಲ್ಲೇ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಫಸ್ಟ್ ನಾನು ತುಂಬ ತರಕಾರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು, ಬಟಾಣಿ ಮತ್ತು ಒಂದು ದೊಡ್ಡ ಆಲೂಗೆಡ್ಡೆ, ಅದ್ರ ಜೊತೆ ಎರಡು ಈರುಳ್ಳಿನೂ, ಎರಡು ಟೊಮ್ಯಾಟೊ. ಇವಾಗ ತರಕಾರಿ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಕೆಂಪಿನ ಪುಡಿ, ಧನಿಯಾ ಪುಡಿ, ಆಮೇಲೆ ಒಂದೆರಡು ದೊಡ್ಡ ಚಮಚದಷ್ಟು ಮೊಸರು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದ್ಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಲೇ ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಇದಕ್ಕೆ ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ. ಈ ಥರ ನೀವು ಒಂದ್ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಆಫೀಸ್ಗೆ. ಇವಾಗ ನಾನು ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಪಲಾವ್ ಎಲೆ, ಆಮೇಲೆ ಅದೆಲ್ಲ ಫ್ರೈ ಆದಮೇಲೆ ಅದೇ ಎರಡು ಈರುಳ್ಳಿ ಇತ್ತಲ್ಲ ಅದನ್ನು ಸ್ಲೈಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಪಲಾವ್ ಟ್ರೈ ಮಾಡಿ ನೋಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನಿವಾಗ ಎರಡು ಟೊಮ್ಯಾಟೋದು ಫೈನಾಗೆ ಚಾಪ್ ಮಾಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮೊದಲೇ ಉಪ್ಪು ಹಾಕ್ಕೊಂಡಿದ್ವಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎರಡು ಹಾಕ್ಕೊಂಡು ನೀಟಾಗಿ ಇದನ್ನು ಎರಡು ನಿಮಿಷದವರೆಗೂ ಕ್ಲೀನಾಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಟೊಮ್ಯಾಟೊ ಮೇಲೆಲ್ಲ ಸ್ವಲ್ಪ ಎಣ್ಣೆ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ಮೇಲೆ ನಾವು ಈಗ ಮ್ಯಾರಿನೇಟ್ ಮಾಡಿರೋ ತರಕಾರಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನೀವು ಬೇರೆ ಬೇರೆ ಥರ ಪಲಾವು, ವೆಜಿಟೇಬಲ್ ಪಲಾವ್ ಎಲ್ಲ ಮಾಡ್ತಾ ಇರ್ತೀರಾ, ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು ನಾನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಷ್ಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ತರಕಾರಿನ ಬೇಯಿಸ್ಕೋತಾ ಇದ್ದೀನಿ. ಅದರೊಳಗೆ ನೀರಿನ ಅಂಶ ಇರುತ್ತೆ, ನೀವೇನು ನೀರು ಹಾಕೋದು ಬೇಡ, ಯಾಕಂದರೆ ಮೊಸರಿರುತ್ತೆ. ಆಮೇಲೆ ತರಕಾರಿನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಎಲ್ಲ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಲಿಂದ ಮೇಲ್ಗಡೆ ಇರೋ ಕ್ರೀಮು, ಮನೆಯಲ್ಲೇ ಹಾಲಿನ ಮೇಲೆ ಇರುತ್ತಲ್ಲ ಕ್ರೀಮು, ಅದನ್ನೇ ಹಾಕ್ಕೊಂಡು ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಎರಡು ಕಪ್ಪು ಜೀರಾ ರೈಸ್ ತೊಗೊಂಡಿದ್ದೆ. ಇದಕ್ಕೆ ನಾನು ಬಾಸ್ಮತಿ ರೈಸಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಸೋನಾ ಮಸೂರಿ ಬೇಕಾದ್ರೂ ಮಾಡ್ಕೋಬೋದು. ಜೀರಾ ರೈಸ್ ತೊಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾಲ್ಕು ಕಪ್ಪಷ್ಟು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ಬಿಸಿನೀರು. ನಾವು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ಡಬಲ್ಲು ನೀರು ಹಾಕೋಬೇಕಾಗುತ್ತೆ. ಇದೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಪುದೀನ, ಕೊತ್ತಂಬರಿ ಎಲ್ಲ ಮೊದಲೇ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಫುಲ್ ಸಿಮ್ಮಲ್ಲಿ 15 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ. ಈಗ ಸ್ವಲ್ಪ ಇನ್ನೂ ನೀರಿನ ಅಂಶ ಇದೆ, ಬಟ್ ನಾವು ಸರ್ವ್ ಮಾಡುವಾಗ ಅದು ಕರೆಕ್ಟಾಗಿ ಆಗೋಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ರುಚಿಯಾಗಿರೋ ವೆಜಿಟೇಬಲ್ ಪಲಾವ್ ಇವಾಗ ರೆಡಿಯಾಗಿದೆ, ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.